ನೀವು ಅಂದ್ರೆ ನನಗೆ ತುಂಬಾ ಇಷ್ಟ ಕಣ್ರಿ ಸುಬ್ಬು. ಆ ಡುಮ್ಮಿ ನಿಮ್ ಹೆಂಡತಿನ ಬಿಟ್ಬಿಡಿ, ನನ್ನ ಮದುವೆ ಆಗಿ ಎಲ್ಲಿ ಹೋದ್ಲು ಈ ಸಿರಿ? ಇವತ್ತು ಬಾ ಅಂದಿದ್ದೆ, ಇನ್ನೂ ಬರ್ಲಿಲ್ಲ. ನಾಳೆ ಬೇರೆ ನನಗೆ ವಾಪಸ್ ಹೋಗ್ಬೇಕು. ಒಂದು ಸರಿ ನೋಡಿ ಮಾತಾಡಿ ಹೋಗ್ತಿದ್ದೆ, ಶೇ ಬರ್ತಾಳೋ ಇಲ್ವೋ. ಬಂದ್ಯಾ? ಎಷ್ಟೊತ್ತಿಂದ ಕಾಯ್ತಿದ್ದೆ, ಬರೋದಿಲ್ವೇನೋ ಅನ್ಕೊಂಡೆ ಗೊತ್ತಾ. ತಗೋ, ಹಲಸಿನ ಹಣ್ಣಂದ್ರೆ ಇಷ್ಟ ಅಂದಿಯಲ್ಲ ನಿಂಗೆ, ಎಲ್ಲ ಸೊಳ್ಳೆ ತಕೊಂಡ್ ಬಂದಿದ್ದೀನಿ ತಿನ್ನು. ನೋಡ್ಯಾ, ಕಿತ್ಕೊಂಡು ಹೋಗ್ಬಿಟ್ಟ ನಿನ್ ತಮ್ಮ. ನಾನು ನಿನಗೊಬ್ಳಿಗೆ ಅಂತ ತಂದಿದ್ದು. ಹೋಗ್ಲಿ, ಇನ್ನೊಂದು ದಿನ ಮತ್ತೆ ತುಂಬ ತಂದು ಕೊಡ್ತೀನಿ ಆಯ್ತಾ? ನಾನು ಬಂದಾಗ ನನಗೆ ಸಿಗೋಕೆ ಬರ್ತೀರಿ ಇಲ್ಲಿಗೆ? ಸುಮ್ಮ ಸುಮ್ಮನೆ ನಾನ್ಯಾಕೆ ಬರಲಿ? ಸುಮ್ಮನೆ ಮನೇಲಿ ಇಷ್ಟು ದೂರ ಕಳಿಸಲ್ಲ, ಅಜ್ಜಿ ಬೈತಾಳೆ. ಸರಿ, ನಾನು ನಾಳೆನೆ ಹಾಸ್ಟೆಲ್ಗೆ ಹೋಗಬೇಕು, ಬರೋಕೆ ಹೇಳಿದ್ರು. ಮತ್ತೆ ನಾನು ನಿನ್ನನ್ನು ಯಾವತ್ತು ನೋಡ್ತೀನೋ ಏನೋ, ಬೇಜಾರು. ಇಷ್ಟು ದಿನ ಬಂದು ಹೋಗ್ತಿದ್ದೀಯಲ್ಲ, ಆಗ ಬೇಜಾರಾಗ್ತಿರ್ಲಿಲ್ವ ನಿಂಗೆ? ಈಗ ನೀನು ಸಿಗ್ತೀಯಲ್ಲ ಸರಿ, ಅದಕ್ಕೆ ಹೋಗೋಕೆ ಮನಸ್ಸೇ ಬರಲ್ಲ. ಆದರೆ ನನಗೆ ಓದಬೇಕು, ಓದಿ ಒಳ್ಳೆ ಕೆಲಸ ಹುಡುಕಿ ಅಕ್ಕನ ಮದುವೆ ಮಾಡಬೇಕು, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಆದರೆ ನಾನು ಬಂದಾಗ ನೀ ಬಂದು ನನಗೆ ಸಿಗ್ತೀಯಲ್ಲ ಸರಿ? ನನಗೆ ಹೆಂಗೋ ಗೊತ್ತಾಗತ್ತೆ ನೀ ಬಂದೆ ಅಂತ, ಇಷ್ಟು ದೂರ ಇದೆ ನಿನ್ನ ಮನೆ. ನೀನು ಇಲ್ಲಿ ಹುಡುಕ್ತಾ ಬರೋದು ಬೇಡ ಕಣಿ ಸಿರಿ, ನಾನೇ ನಿನ್ನ ಮನೆ ರಸ್ತೆ ಹತ್ತಿರ ಬಂದು ಸೀಟಿ ಹಾಕ್ತೀನಿ, ಸೈಕಲ್ ಬೆಲ್ ಮಾಡ್ತೀನಿ. ಬಂದು ನೋಡದೆ ಇರಬೇಡ, ಚೂರು ಮುಖ ತೋರಿಸಿ ಹೋಗಿ ಸಾಕು. ಹ್ಞೂ, ನನ್ನ ಮುಖದಲ್ಲಿ ಏನು ಗೊಂಬೆ ಕೊಣೀತದ? ಹ್ಞೂ ಸರಿ, ತೋರಿಸ್ತೀನಿ. ಏ ಸಿರಿ, ನಿನ್ನ ಕಣ್ಣಿಗೆ ಎಷ್ಟು ಚಂದ ಸಿರಿ. ನಿನ್ನ ಕಣ್ಣನ್ನು ನೋಡಿದ್ರೆ ನೋಡ್ತಾನೆ ಇಟ್ಬಿಡ್ಬೇಕು ಅನಿಸುತ್ತೆ. ಒಂಥರ ಅಟ್ರ್ಯಾಕ್ಷನ್ ಇದೆ ನಿನ್ನ ಕಣ್ಣಲ್ಲಿ. ನಾಳೆ ಯಾರೇ ನಿನ್ನ ಇಷ್ಟಪಡಲಿ, ಅವ್ರು ನಿನ್ನ ಕಣ್ಣು ನೋಡಿನೇ ಇಷ್ಟಪಡೋದು. ತುಂಬ ಚಂದ ಇದೆ ನಿನ್ನ ಕಣ್ಣು. ನಿನ್ನ ಜೊತೆ ಜೀವನ ಪೂರ ಇರಬೇಕು ಅನ್ನೋ ಆಸೆ ಕಣೆ ಸಿರಿ ನನಗೆ. ಆದರೆ ನಿನ್ನ ಅಪ್ಪ ದುಡ್ಡಿರೋರು, ನನಗೆ ಕೊಡ್ತಾರ ನಿನ್ನ? ಹ್ಞೂ, ಚಿಕ್ಕ ವಯಸ್ಸಲ್ಲಿ ನಾನು ನಿನ್ನ ಇಷ್ಟಪಡೋದು ಯಾರಿಗಾದರೂ ಗೊತ್ತಾದರೆ ನಮ್ಮಿಬ್ಬರ ಮನೆಯವ್ರ ಮರ್ಯಾದೆ ಹೋಗುತ್ತೆ, ನಾಳೆ ನಿನಗೂ ತೊಂದರೆ, ನನ್ನ ಅಕ್ಕನ ಮದುವೆನೂ ಆಗಲ್ಲ. ಅದಕ್ಕೆ ನೀನು ಚೆನ್ನಾಗಿ ಓದು ಆಯ್ತಾ, ಯಾರನ್ನು ಇಷ್ಟಪಡಬೇಡ. ನಾನು ಯಾಕೆ ಯಾರನ್ನು ಇಷ್ಟಪಡಲಿ? ನನಗೆ ನನ್ನ ಅಪ್ಪಯ್ಯ ತಾತ ಅಜ್ಜಿ ಅಂದರೆ ಭಾರಿ ಇಷ್ಟ, ನಾನು ಬೇರೆ ಯಾರನ್ನು ಇಷ್ಟಪಡಲ್ಲಪ್ಪ. ಅಯ್ಯೋ, ನಾನು ನಿನ್ನ ಹತ್ರ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನೀನಿನ್ನ ಚಿಕ್ಕವಳು, ನಿನಗೀಗ ಏನೂ ಅರ್ಥ ಆಗಲ್ಲ. 2 ವರ್ಷದ ಮೇಲೆ ನಿನಗೆ ಸ್ವಲ್ಪ ಸ್ವಲ್ಪ ಗೊತ್ತಾಗತ್ತೆ. ಆಗ ಯಾರನ್ನು ಇಷ್ಟಪಡಬೇಡ, ನನ್ನ ನೆನ್ಪು ಮಾಡ್ಕೊ. ನಾನು ನಿನ್ನ ಚೆನ್ನಾಗಿ ನೋಡ್ಕೋತೀನಿ, ಓದಿ ದೊಡ್ಡ ಆಫೀಸರ್ ಆಗು, ನಾನು ಒಳ್ಳೆ ಕೆಲಸ ಹುಡುಕಿ ದುಡ್ಡು ಮಾಡಿಕೊಂಡು ಅಕ್ಕನ ಮದುವೆ ಮಾಡ್ತೀನಿ. ಮತ್ತು ರಜೆಯಲ್ಲಿ ನಿನ್ನ ನೋಡೋಕೆ ಬರ್ತಿರ್ತೀನಿ, ನನ್ನ ನೆನ್ಪಿಟ್ಕೋತೀಯಲ್ಲ ಸಿರಿ. ಹ್ಞೂ, ನೆನಪು ತಾನೇ ಇಟ್ಕೋಬೇಕು. ಹ್ಞೂ ಇಟ್ಕೋತೀನಿ. ನಾಳೆ ಹೋಗು ಮೊದಲು ನಿಮ್ಮನೆ ಹತ್ರ ಬರ್ತೀನಿ, ಬಂದು ಮುಖ ತೋರಿಸಿ ಹೋಗು ಆಯ್ತಾ? ಹ್ಞೂ ಕಣೋ, ಸಿಗ್ತೀನಿ. ಹೇಳಿದ್ದನ್ನು ಎಷ್ಟು ಸರಿ ಹೇಳ್ತೀಯ. ಹೊಟ್ಟೆ ತುಂಬ ಹಸಿತಿದೆ, ಬೇಗ ಹೋಗಿ ಒಂದು ಬಟ್ಟಲು ಗಂಜಿ ಉಂತೀನಿ. ಓ ಸುಬ್ಬು, ಸುಬ್ಬು, ಓ ಸುಬ್ಬು, ಇಲ್ಲಿ ಬನ್ನಿ, ಸ್ವಲ್ಪ ಕೆಲಸ ಇತ್ತು ನಿಮ್ಮ ಹತ್ರ. ಇವಳೇನು ನನ್ನ ಕರೀತಿದ್ದಾಳೆ? ಇಲ್ಲ, ನನಗೆ ಪುರ್ಸೊತ್ತಿಲ್ಲ, ಮನೆಗೆ ಉಣ್ಣಕ್ಕೆ ಹೋಗ್ತಿದ್ದೀನಿ. ಸ್ವಲ್ಪ ಬನ್ನಿ ಇಲ್ಲಿ, 2 ನಿಮಿಷ ಸಣ್ಣ ಕೆಲಸ ಮಾಡಿಕೊಟ್ಟು ಹೋಗಿ ಸುಬ್ಬು. ಹ್ಞೂ ಬಂದೆ. ಹೇಳು ಏನು ಕೆಲಸ? 2 ನಿಮಿಷ ಇಲ್ಲೇ ನಿಂತೀರಿ, ಬಂದೆ. ಏನು ಹೆಂಗಸಪ್ಪ ಇದ್ರ ತಾಯಿ ಹೊಡುಕೆ ಹುಚ್ಚ ಇದಕ್ಕೆ? ಗಂಡ ಮನೇಲಿದ್ದಿರೋ ಹೊತ್ತಿನಲ್ಲಿ ನನ್ನ ಯಾಕೆ ಒಳಗೆ ಕರೀತು ಇದು? ಥೂ ಸುಬ್ಬು, ಹಿಡ್ಕೊಳ್ರಿ ಕುರ್ಚಿನ, ಏನ್ ನೋಡ್ತಾ ನಿಂತ್ರಲ್ಲ, ಬೀಳ್ತೀನಿ ಕಣ್ರಿ ನಾನು. ಏನೇ ಮೀನ ಇದು, ಏನ್ ಮಾಡ್ತಿದೀಯ ನೀನು? ನನಗೆ ಹಸು ಆಗ್ತಿದೆ, ಮನೆಗೆ ಊಟಕ್ಕೆ ಹೋಗ್ಬೇಕು. ಆಗಲೇ ಇಲ್ಲೊಂದು ದೊಡ್ಡ ಸಾಲಿ ಓಡಾಡ್ತಿದೆ, ಅದನ್ನೇ ಬೇಗ ತೆಗೆದು ಬಿಡ್ತೀನಿ. ಸ್ವಲ್ಪ ಹಿಡ್ಕೊಳ್ರಿ ಸುಬ್ಬು. ನಿನ್ ಗಂಡ ಮನೇಲಿ ಇರುವಾಗ ಇದನ್ನೆಲ್ಲ ಮಾಡೆ, ನನ್ನ ಕೈಲ ಇದೆಲ್ಲ ಆಗಲ್ಲ, ಕೈ ಬಿಟ್ಟು ಬಿಡ್ತೀನಿ. ಇಲ್ಲ ಇಲ್ಲ, ಕೈ ಬಿಡ್ಬಿಡಿ, ಅವ್ರೇನು ನನಗೆ ಹೆಲ್ಪ್ ಮಾಡಲ್ಲ ಸುಬ್ಬು, ಇದಕ್ಕೆಲ್ಲ ನೀವೇ ಸರಿ. ಸ್ವಲ್ಪ ಕುರ್ಚಿ ಹಿಡ್ಕೊಳ್ಳಿ ಸುಬ್ಬು, ಕೊಂದ್ಬಿಡ್ತೀನಿ ಇದನ್ನ. ಈ ಹೆಂಚಿಗೆ ಪಾವಣಿ ಕಮ್ಮಿನ, ಗಂಡ ಇಲ್ದಿರೋ ಹೊತ್ತಿನಲ್ಲಿ ಪರಗಣಸನ್ ಕರೆದು ಕುರ್ಚಿ ಹಿಡ್ಕೊ ಅನ್ನತ್ತಲ್ಲ, ಕಂಡವ್ರು ಏನು ಅನ್ನಲ್ಲ, ನನ್ನ ಕರ್ಮ. ಅಯ್ಯೋ, ನನ್ನ ಕಾಲು ಮುರಿತಲಮ್ಮ. ಏನಂತೆ ಇದು? ಏನೇ ಸುಧಾ, ಹೊರಗಿಂದ ಬರೋಳು ಶಬ್ದ ಮಾಡಿ ಬರೋದಲ್ವಾ, ಸೀದಾ ಒಳಗೆ ನುಗ್ಗೋದೇನೆ?
ನನಗೇನ್ ಗೊತ್ತಂಟಿ ಒಳಗೆ ನಿಮ್ ಹೆಂಗಿದ್ದೆಲ್ಲ ಕಾರ್ಯಕ್ರಮ ನಡೀತಿದೆ ಅಂತ. ಅಂತದ್ದೇನು ಇಲ್ಲಿ ನಡೆದಿಲ್ಲ. ಇನ್ನು ಬಾಯಾಕೆ ಕಳ್ಕೊಂಡಿದ್ಯಾ? ನೋಡ ನುಗ್ಗುತ್ತೆ, ಬಾಯಿ ಮುಚ್ಕೋ. ಈಗ ನಾನಿಲ್ಲಿ ನನ್ನ ಕಣ್ಣಾರೆ ನೋಡಿದ್ಯೇನಂಟಿ? ಅದಾ ಸಾಲೆ ನೋಡ್ಸಕ್ಕೆ ಕುರ್ಚಿ ಹಿಡ್ಕೊಳ್ಳಿ ಅಂದೆ, ಅದು ಜಾರಿ ಬಿತ್ತು, ಇಬ್ರು ಬಿದ್ವಿ ಅಷ್ಟೇ, ಇನ್ನೇನು ಇಲ್ಲಪ್ಪ. ಒಪ್ಕೋತೀನಿ, ಆದ್ರೆ ಸುಬ್ಬು ಮಾವನ್ ಯಾಕೆ ಕರೆದಿದ್ದು? ನಿಮ್ ಗಂಡ ಇರ್ಲಿಲ್ವಾ? ಇದ್ಯಾಕೋ ನನಗ್ ಸರಿ ಅನ್ಸಲ್ಲ ನೋಡಿ ಆಂಟಿ. ಮತ್ ಸಿಗ್ತೀನಿ, ಬರ್ತೀನಿ. ಕಾಲಿಗೇನಾಯ್ತ್ರಿ? ನಾನು ಆಗ್ಲಿಂದ ದಾರಿ ಕಾಯ್ತಿದ್ದೆ, ಯಾಕೆ ಇಷ್ಟು ಹೊತ್ತಾಯ್ತು? ಏನೂ ಇಲ್ಲ ಸುಬ್ಬಿ, ಗದ್ದೆ ಕಟ್ಟಲ್ಲಿ ಜಾರಿ ಬಿದ್ದೆ, ಅದೇ ಕಾಲು ಸ್ವಲ್ಪ ಉಳುಕ್ತು, ಕುಂಟ್ಕೊಂತ ಬರೋಕೆ ಇಷ್ಟೊತ್ತಾಯ್ತು. ನೀವು ಊಟಕ್ಕೆ ಬಳಸು, ಕೈ ಕಾಲು ತೊಳ್ಕೊ ಬರುತ್ತೆ. ಮತ್ತೆ ಕಾಲು ಕುಂಟ್ಕೊಂತ ಬಂದ್ರು, ಇನ್ನು ಮತ್ತೆ ಇಲ್ಲಿಗೆ ಹೊರಟ್ರಿ ಇವರು? ರೇ ರೇ, ಎಲ್ಲಿ ಹೊರಟ್ರಿ? ಮತ್ತೆಲ್ಲಿಗೆ? ತೋಟಕ್ಕೆ. ತೋಟಕ್ಕ? ಹಿಂಗೆ ಕಾಲು ಕುಂಟ್ಕೊಂಡ? ರೀ, ನಾನು ನಿಮ್ಮನ್ನೊಂದು ಮಾತು ಕೇಳಬೇಕಿತ್ತು. ಏನೇ ಅದು? ಎಂತ ಕೇಳಬೇಗ? ಕೇಳಿದ್ದಕ್ಕೆ ಸತ್ಯ ಹೇಳಬೇಕು ನೀವು, ಸುಳ್ಳು ಹೇಳಬೇಡಿ. ಮಧ್ಯಾಹ್ನ ನೀವು ಮೀನ ಮನೆಗೆ ಹೋಗಿದ್ರಾ? ಅಯ್ಯೋ, ಇಷ್ಟು ಬೇಗ ವಿಷಯ ಮುಟ್ಬಿಡ್ತ ಇವಳಿಗೆ? ಏನು ಫಾಸ್ಟಪ್ಪ ಈ ಹೆಂಗಸ್ರ ನೆಟ್ವರ್ಕ್ ಭಯಂಕರ. ಮನೆಯಲ್ಲಿ ಇದ್ಕೊಂಡೇ CID ಕೆಲಸ ಮಾಡ್ತಾರೆ. ಹೋಗಿದ್ದೆ ಅಂತ ಸುತ್ತಿ ಹೇಳಿದ್ರೆ ಸುಮ್ಮನೆ ಬಿಡ್ತಾಳೆ ಇವಳು ನನ್ನ. ಇದ್ರಲ್ಲಿ ನನ್ನ ತಪ್ಪೇನಿಲ್ಲ, ನನ್ನ ಅವಳೆ ಕರೆದಿದ್ದು, ನಾನಾಗಿ ಹೋಗ್ಲಿಲ್ವಲ್ಲ. ಸತ್ಯ ಹೇಳಿದ್ರೆ ಇವಳು ನಂಬಲ್ಲ, ಸುಳ್ಳೇ ಹೇಳ್ಬಿಡ್ತೀನಿ. ನಿಮ್ಮಷ್ಟಕ್ಕೇನ್ರಿ ಗುಣಗುಣ? ನನ್ನ ಮುಖ ನೋಡಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಇಲ್ಲ ಕಣೆ ಸುಬ್ಬಿ, ನಾನು ಎಲ್ಲಿಗೂ ಹೋಗ್ಲಿಲ್ಲ, ಗದ್ದೆ ಹತ್ರನೇ ಇದ್ದೆ. ನನ್ಗೇನು ಕೆಲಸ ಅವಳ ಮನೆಯಲ್ಲಲ್ಲ. ಓಹೋ, ನೀವು ಹೋಗ್ಲಿಲ್ವಾ? ಇಲ್ಲ ಸುಬ್ಬಿ, ಸತ್ಯವಾಗ್ಲೂ ಹೋಗ್ಲಿಲ್ವೆ. ನಿನ್ನಾಣೆ ಹೋಗ್ಲಿ ಬಿಡಿ, ಆಣೆಗಿಣೆ ಹಾಕಿ ಈಗಲೇ ಕೊಲ್ಬೇಡಿ ನನ್ನ. ಸ್ವಲ್ಪ ದಿನ ಬದುಕೋತೀನಿ ಬಿಡಿ, ಈ ಹೋಗಿ ನಿಧಾನಕ್ಕೆ ನೀವು ಹೋಗಿ ಬನ್ನಿ. ಸುಧಾ ಇವ್ರನ್ನ ಮೀನನ್ ಮನೇಲಿ ನೋಡಿದ್ದೆ ಅನ್ಲಪ್ಪ. ಇವ್ರನ್ನ ಕೇಳಿದ್ರೆ ಇಲ್ಲ ಹೋಗ್ಲೇ ಇಲ್ಲ ಅಂತಾರಲ್ಲ, ಸುಳ್ಳು ಯಾಕೆ ಹೇಳ್ತಿದ್ದಾರೆ ನನ್ನ ಹತ್ರ ಅಂತ. ಹಾಂ, ಏನೇ ಇರಲಿ, ಇವ್ರು ಹಿಂದೆ ಹೋದ್ರೆ ಸುಧಾ ಹೇಳಿದ ಸತ್ಯನ ಸುಳ್ಳ ಅಂತ ಗೊತ್ತಾಗತ್ತೆ ನಂಗೆ. ಏನಾಯ್ತತ್ತೆ, ದೂರ ಹೊರಟ್ರಿ, ಒಬ್ಬರ ಏನೋ ಗೊಣತ್ತಿದ್ರಿ? ಏನೂ ಇಲ್ಲಮ್ಮ, ಈಗ ಬಂದೆ ಇರು. ಇದ್ದಕ್ಕಿದ್ದಂತೆ ಏನಾಯ್ತು ಈ ಅತ್ತೆಗೆ, ಹಿಂಗೆ ಯಾಕೆ ಓಡ್ ಹೋದ್ರು, ಏನೂ ಹೇಳದೆ ಹೋದ್ರಪ್ಪ? ಈ ಸುಬ್ಬಿ ಒಳಗೆ ಈ ಊರಲ್ಲಿ ಯಾರೂ ನನ್ನ ಹತ್ರ ಮಾತಾಡೋದೇ ಇಲ್ಲ. ಮಾಡ್ತೀನಿ ಇವಳಿಗೆ, ಬುದ್ಧಿ ಕಲಿಸ್ತೀನಿ, ಇವಳ ಗಂಡನ್ನ ಬುದ್ಧಿಗೆ ಹಾಕೋತೀನಿ, ಆಗ ಗೊತ್ತಾಗುತ್ತೆ ಇವಳಿಗೆ. ಎಲ್ಲ ಇವಳ ಮತ್ತೆ ಕರಿತಾಳಪ್ಪ ನನ್ನ. ಸುಬ್ಬು ಅವ್ರೆ, ಕರೆದ್ರು ಕೇಳಿಸ್ಕೊಳ್ದಿ ಹೋಗ್ತಿದ್ದೀರಲ್ಲ. ಸುಬ್ಬು ಅವ್ರೆ, ನಾನು ಒಬ್ಳೆ ಆಗ್ಬಿಟ್ಟಿದ್ದೀನಿ ಕಣ್ರಿ, ಈ ನಮ್ಮ ಊರಲ್ಲಿ ಹೆಂಗಸ್ರು ಯಾರು ನನ್ನ ನೋಡಿದ್ರೆ ದೂರನೇ ಇರ್ತಾರೆ. ನೀವಾದ್ರೂ ನನ್ನ ಜೊತೆ ಮಾತಾಡಿ ಸುಬ್ಬು. ನಾನೇನು ನಿನ್ನ ಜೊತೆ ಮಾತಾಡೋದು? ನೀವಂದ್ರೆ ನನಗೆ ತುಂಬ ಇಷ್ಟ ಕಣ್ರಿ ಸುಬ್ಬು. ಆ ಡುಮ್ಮಿ ನಿಮ್ಮ ಹೆಂಡತಿನ ಬಿಟ್ಬಿಡಿ, ನನ್ನ ಮದುವೆ ಆಗಿ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ನಮ್ಮಿಬ್ಬರ ಜೋಡಿ ಚೆನ್ನಾಗಿರುತ್ತೆ. ಏ, ಅವಳನ್ನ ಬಿಟ್ಬಿಡಿ, ಅವಳು ನಿಮಗೆ ಸರಿ ಹೊಂದಲ್ಲ. ನಂಗೂ ಒಂಥರ ಅವಳು ಇಷ್ಟ ಇಲ್ಲ, ಆದರೆ ಕಟ್ಕೊಂಡು ಹೆಂಡತಿನ ಹ್ಯಾಂಗ್ ಬಿಡೋದು ಅಂತ. ಗದ್ದೆ ಕಡೆ ಹೋಗ್ತೀನಂತ ಇಲ್ಲಿ ಬಂದು ನಿಂತು ಮಾತಾಡ್ತಾರಲ್ಲ, ಏನಿರಬೇಕು? ಇಲ್ಲಿಂದ ಏನು ಸರಿಯಾಗಿ ಕೇಳ್ತಿಲ್ಲ, ಸ್ವಲ್ಪ ಹತ್ರ ಹೋಗಿ ನೋಡ್ತೀನಿ. ಬನ್ನಿ ಸುಬ್ಬು ಒಳಗೆ, ಇಲ್ಲಿ ರಸ್ತೆಯಲ್ಲಿ ನಿಂತರೆ ಯಾರಾದರೂ ನೋಡ್ತಾರೆ, ಒಳಗೆ ಬನ್ನಿ, ಇಬ್ರು ಕೂತ್ ಮಾತಾಡುವ. ಅಯ್ಯೋ ದೇವ್ರೆ, ಇಬ್ರು ಒಳಗೆ ಹೋಗ್ಬಿಟ್ರಲ್ಲ. ನಾನು ಕೇಳಿದ್ರೆ ಇವ್ರು ನನಗೆ ಸುಳ್ಳು ಹೇಳ್ತಾರಲ್ಲ. ಇರಲಿ ಇರಲಿ, ಮುಂದೆ ಏನು ನಡೆಯುತ್ತಂತ ನೋಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಇಲ್ಲಿವರೆಗೂ ಅಪ್ಪು ಖುಷಿ ತರಲೆ ವಿಡಿಯೋ ಕತೆನ ನೋಡ್ತಾ ಬರ್ತಿದ್ದ ನಮ್ಮ ವೀಕ್ಷಕರಿಗೆಲ್ಲ ಈಗ ನಮ್ಮ ಚಾನಲ್ನಲ್ಲೇ ಮೂಡಿ ಬರ್ತಿರೋ ಬಡತನದ ಬೆಸುಗೆ ಹಳ್ಳಿಯ ಕಥಾಭಾಗಗಳು ಇಷ್ಟ ಆಗ್ಬೋದಂತ ಭಾವಿಸ್ತೀನಿ. ಅಪ್ಪು ಖುಷಿ ತರಲೆಯಂತೆ ಇದಕ್ಕೂ ಸಹ ನಿಮ್ಮ ಸಹಕಾರ ಪ್ರೋತ್ಸಾಹ ರೂಪದಲ್ಲಿ ಲೈಕು, ಕಮೆಂಟು, ಸಬ್ಸ್ಕ್ರೈಬು ಬೇಕೇ ಬೇಕು ಫ್ರೆಂಡ್ಸ್, ಮಾಡ್ತೀರಲ್ವಾ? ಹಾಗೆ ಮಧ್ಯ ಮಧ್ಯ ಅಪ್ಪು ಖುಷಿನೂ ತಮ್ಮ ತರಲೆ ಮಾಡೋಕ್ಕೆ ಬರ್ತಿರ್ತಾರೆ. ಥ್ಯಾಂಕ್ ಯು. Thank you.